ಶಟ್ಟರ್ ಜೊತೆಗಿನ ಕೈನಾಯಕರ ಹೈ ವೋಲ್ಟೇಜ್ ಸಭೆ ಅಂತ್ಯ ಆಗಿದೆ. ಸತತ 4 ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯನ್ನ ಕಾಂಗ್ರೆಸ್ ನಾಯಕರ ಜೊತೆ ಜಗದೀಶ್ ಶೆಟ್ಟರ್ ನಡೆಸಿದ್ದಾರೆ. ಕಾಂಗ್ರೆಸ್ ಹೋಗಬೇಕಾ ಬೇಡವಾ, ಹೋದ್ರೆ ಯಾವ ಸ್ಥಾನಮಾನ ಸಿಗುತ್ತೆ ಕಾಂಗ್ರೆಸ್ ನಲ್ಲಿ, ಇದೆಲ್ಲದರ ಬಗ್ಗೆ ಚರ್ಚಿಸಬೇಕಾಗುತ್ತೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಾಯಕರ ಜೊತೆ. ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸೇರಿದ ಅಪಾರ್ಟ್ಮೆಂಟ್ ಅಲ್ಲಿ ಸಭೆ ಆಯ್ತು, ಚರ್ಚೆ ಆಯ್ತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಂದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಿದ್ರು. ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಮುಖಂಡರು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಸಭೆ ಬಳಿಕ ಸುರ್ಜೇವಾಲಾ ಹಾಗೂ ಡಿಕೆಶಿ ಪ್ರತ್ಯೇಕ ಮಾತುಕತೆ ಕೂಡ ನಡೆಸಿದ್ದಾರೆ. ಜಗದೀಶ್ ಶೆಟ್ಟರ್ ಒಂದಷ್ಟು ಡಿಮ್ಯಾಂಡ್ಸ್ ಇಟ್ಟಿರ್ತಾರಲ್ವಾ, ಈ ಕುರಿತು ಅವರಿಬ್ರು ಚರ್ಚೆ ನಡೆಸಿದ್ದಾರೆ. ಜಗದೀಶ್ ಶೆಟ್ಟರ್ ಇವತ್ತೇ ಕಾಂಗ್ರೆಸ್ ಸೇರೋದು ಫಿಕ್ಸ್, ಹಾಗಾದ್ರೆ ಎಲ್ಲ ಓಕೆ ಆಗಿದೆಯಾ ಸಭೆಯಲ್ಲಿ? ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ? ಇವತ್ತೇ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ವಾಗತಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರು, ಮಾಜಿ ಸಿಎಂ, ಮಾಜಿ ಡಿಸಿಎಂ ಎಲ್ಲರೂ ಕೂಡ ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ. ಕಾಂಗ್ರೆಸ್ ಬಲ ಆಗ್ತಾ ಇದೆ ಅನ್ನೋ ಒಂದು ನಂಬಿಕೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಹೇಗಾದ್ರೂ ಮಾಡಿ ಶೆಟ್ಟರ್ ಅನ್ನ ಈಗ ಕಾಂಗ್ರೆಸ್ಗೆ ಸೇರಿಸ್ಕೋಬೇಕು ಅಂತ ಹರಸಾಹಸ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಸ್ಕೈ ಗಾರ್ಡನ್ ಅಪಾರ್ಟ್ಮೆಂಟ್ ನಲ್ಲಿ ಹೈ ವೋಲ್ಟೇಜ್ ಸಭೆ ನಿನ್ನೆ ಸತತ 4 ಗಂಟೆಗಳ ಕಾಲ ಆಯ್ತು. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಏನೆಲ್ಲ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ ಕಾಂಗ್ರೆಸ್ ಸೇರೋದಿಕ್ಕೆ, ಇದಕ್ಕೆ ಕಾಂಗ್ರೆಸ್ಗೆ ಓಕೆನಾ? ಓಕೆ ಆಗಿದ್ರೆ ಇವತ್ತೇ ಸೇರ್ಪಡೆ ಆಗ್ತಾರಾ ಅನ್ನೋ ಪ್ರಶ್ನೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾ ಹೋಗ್ತಾರೆ. ಶಶಿಧರ್, ಸತತ 4 ಗಂಟೆಗಳ ಕಾಲ ಒಂದು ರೆಸಾರ್ಟ್ ನಲ್ಲಿ ಚರ್ಚೆ ಸಭೆ ಆಗತ್ತೆ, ಸೊ ಜಗದೀಶ್ ಶೆಟ್ಟರ್ ಏನೆಲ್ಲ ಬೇಡಿಕೆ ಇಡಬಹುದು, ಇದಕ್ಕೆ ಕಾಂಗ್ರೆಸ್ ನಾಯಕರು ಓಕೆ ಅಂತಾರಾ? ಓಕೆ ಅಂದ್ರೆ ಇವತ್ತು ಕಾಂಗ್ರೆಸ್ ಸೇರ್ತಾರಾ ಶೆಟ್ಟರ್ ಅನ್ನೋ ಪ್ರಶ್ನೆ. ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಸಭೆ ಬಗ್ಗೆ? ವಿದ್ಯಾ, ಪ್ರಮುಖವಾಗಿ ಕಳೆದ 40 ವರ್ಷಗಳಿಂದ ಕೂಡ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಪಕ್ಷವನ್ನ ಕಟ್ಟಿ ಬೂತ್ ಮಟ್ಟದಿಂದಲೂ ಕೂಡ ಬೆಳೆಸಿದಂತ ಒಬ್ಬ ಏಕೈಕ ನಾಯಕ ಅಂತಲೂ ಕೂಡ ಹೇಳ್ಬೋದು. ಅಂದಿನಿಂದಲೂ ಕೂಡ ಯಾವತ್ತೂ ಕೂಡ ಅವರು ಸೋಲನ್ನ ಕಂಡದೆ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿದ್ರು. ಅದೇ ಕಾರಣಕ್ಕಾಗಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ರು, ಮತ್ತೆ ಅಧಿಕಾರ ಬಂದ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ರು. ಮುಖ್ಯಮಂತ್ರಿ ಸ್ಥಾನ ಅಧಿಕಾರಾವಧಿ ಯಡಿಯೂರಪ್ಪನ ಕಾಲದಲ್ಲಿ ಮುಗಿದಿದ್ರು ಕೂಡ ನಂತರ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅವರು ಕೂಡ ಕ್ಯಾಬಿನೆಟ್ ಗಳನ್ನ ಹೊಂದಿದ್ದು ಅಲ್ಲಿಯೂ ಕೂಡ ಅವರು ಕೇಳಿದಂತ ಖಾತೆಯನ್ನು ಕೂಡ ಕೊಡಲಾಗಿತ್ತು. ಇಷ್ಟೆಲ್ಲ ಅಧಿಕಾರ ಕೊಟ್ಟರು ಕೂಡ ಈ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೊಮ್ಮೆ ನಾನು ಶಾಸಕ ಸ್ಥಾನದಿಂದ ಕಣಕ್ಕಿಳಿತೇನೆ ಹುಬ್ಳಿದಾರರಿಂದ ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನು ಇಟ್ಟಿದ್ರು. ಇಲ್ಲವಾದ್ರೆ ನನ್ನ ಕುಟುಂಬಸ್ಥರಿಗೆ ನನ್ನ ಮಗಳಿಗೆ ಟಿಕೆಟ್ ಕೊಡಿ ಅಂತಲೂ ಕೂಡ ಹೈಕಮಾಂಡ್ ಮೇಲೆ ಬೇಡಿಕೆಯನ್ನು ಇಟ್ಟಿದ್ರು. ಆದ್ರೆ ಅದಕ್ಕೆ ಸುತಾರಾಂ ಒಪ್ಪದಂತ ಬಿಜೆಪಿ ನಾಯಕರು ಅವ್ರಿಗೆ ಇನ್ನೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಇದರಿಂದಾಗಿ ಬೇಸರಗೊಂಡಿದ್ದಂತ ಜಗದೀಶ್ ಶೆಟ್ಟರ್ ಅವರು ಎಲ್ಲ ಒಂದು ಕಡೆ ಇವತ್ತು ಕಾಂಗ್ರೆಸ್ ನತ್ತ ಮುಖ ಮಾಡಿದ್ರು. ಅದೇ ಒಂದು ಸಮಯಕ್ಕೆ ಕಾಯ್ತಿದಂತ ಕಾಂಗ್ರೆಸ್ನ ಏನ್ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಹಾಗೆ ಅದೇ ರೀತಿಯಾಗಿ ಎಂ ಬಿ ಪಾಟೀಲ್ ಮುಖಾಂತರ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಸೇರಿದಂತ ಏನ್ ಕೈ ಅಪಾರ್ಟ್ಮೆಂಟ್ ಇದೆ ಆ ಒಂದು ಅಪಾರ್ಟ್ಮೆಂಟ್ ಗೆ ಕರೆಸಿ ಹುಬ್ಳಿಯಿಂದ ಬೆಂಗಳೂರಿಗೆ ಕರೆಸಿ ಸತತ 4 ಗಂಟೆಗಳ ಕಾಲ ಸಭೆಯನ್ನು ಕೂಡ ಮಾಡಿದ್ರು. ಆ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ. ಒಂದು ವೇಳೆ ಏನಾದ್ರೂ ಹುಬ್ಳಿದಾರದಿಂದ ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ಕಾಂಗ್ರೆಸ್ ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಸಮುದಾಯ ಯಾವ ರೀತಿಯಾಗಿ ಅವರ ಬೆಂಬಲಕ್ಕೆ ನಿಲ್ಲುತ್ತೆ, ಮತ್ತೆ ಅಲ್ಲಿ ಮೂಲತಃ ಕಾಂಗ್ರೆಸ್ ಇಲ್ಲ ಹುಬ್ಳಿ ಧಾರವಾಡದಲ್ಲಿ. ಹಾಗಾಗಿ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ನಮಗೆ ಶಕ್ತಿಯನ್ನು ತುಂಬುತ್ತಾರೆ, ಬಿಜೆಪಿ ಇದ್ದವಂತವರು ಮತ್ತೊಂದಷ್ಟು ಜನ ಜಗದೀಶ್ ಶೆಟ್ಟರ್ ಜೊತೆ ಕಾಂಗ್ರೆಸ್ಗೆ ಏನಾದ್ರೂ ಸೇರ್ಪಡೆ ಆಗ್ತಾರಾ, ಅಲ್ಲಿ ನಮ್ಮ ಗೆಲುವು ಖಚಿತನ, ಮತ್ತೆ ಏನಾದ್ರೂ ಈ ಬಾರಿ ಏನಾದ್ರೂ ಸೋಲನ್ನ ಕಂಡ್ರೆ ಪಕ್ಷದಲ್ಲಿ ಮತ್ತೆ ಏನಾದ್ರೂ ನಮ್ಮ ಎಂ ಎಲ್ ಸಿ ಮಾಡ್ತಾರ, ಬೇರೆ ಹುದ್ದೆ ಪಕ್ಷದಲ್ಲಿ ಏನಾದ್ರು ಜವಾಬ್ದಾರಿಯನ್ನು ಕೊಡ್ತಾರಾ, ಇಲ್ಲ ನಂದು ಇದು ಕೊನೆ ಚುನಾವಣೆ, ನಂತರ ಮುಂದೆ ನಂತರ ಕಾಂಗ್ರೆಸ್ನಲ್ಲಿ ನಮ್ಮ ಕುಟುಂಬಕ್ಕೆ ಯಾವ ರೀತಿಯಾದಂತಹ ಸ್ಥಾನಮಾನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಜಗದೀಶ್ ಶೆಟ್ಟರ್ ಅವರು ಮಾತುಕತೆಯನ್ನ ಆಡಿದ್ರು. ಈ ಎಲ್ಲಾ ಮಾತುಕತೆಗಳು ಕೂಡ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತೆ ಏನು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದಂತ ರಂಜಿತ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆಸಿ ಒಂದಷ್ಟು ಭರವಸೆಗಳನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ಈ ಇನ್ನೂ ಕೂಡ ಜಗದೀಶ್ ಶೆಟ್ಟರ್ ಅವರು ಕೇವಲ ತಮ್ಮ ಶಾಸಕ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಸಲ್ಲಿಸಿದರೆ ಆದ್ರೆ ಬಿಜೆಪಿಯ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಪ್ರಾಥಮಿಕ ಸ್ಥಾನಕ್ಕೆ ಜಗದೀಶ್ ಶೆಟ್ಟರ್ ಅವರು ರಾಜೀನಾಮೆಯನ್ನು ಸಲ್ಲಿಸಿ ನೇರವಾಗಿ ಕೆಪಿಸಿಸಿ ಕಚೇರಿಗೆ ಹೋಗಿ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯ ಸ್ಥಾನವನ್ನು ಪಡೆದು ಬಿ ಫಾರಂ ಸಮೇತ ಹುಬ್ಳಿ ಧಾರವಾಡಕ್ಕೆ ಹೋಗಿ ಅಲ್ಲಿ ಕೂಡ ಸಿದ್ದರಾಮಯ್ಯನವರು ಮತ್ತೆ ಎಂ ಬಿ ಪಾಟೀಲ್ ಅವರು ಸೇರಿದಂತೆ ಘಟಾನುಘಟಿ ನಾಯಕರ ನಡುವೆ ಅಲ್ಲಿ ಹುಬ್ಳಿ ಧಾರವಾಡದಲ್ಲಿ ಅವರನ್ನ ಸ್ವಾಗತ ಮಾಡುವಂತೆ ಒಂದು ಕಾರ್ಯಕ್ರಮನ ಏರ್ಪಡಿಸಿಕೊಂಡು ಇದೇ ರೀತಿಯಾಗಿ ಅಲ್ಲಿ ಹೋಗಿ ತಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಬೇಕಂತ ಹೇಳ್ಬಿಟ್ಟು ಜಗದೀಶ್ ಶೆಟ್ಟರ್ ಅವರು ಒಂದು ಪ್ಲಾನ್ ಹಾಕಿದ್ದಾರೆ.
ಆದ್ರೆ ಇದೆಲ್ಲ ಒಂದು ಕಡೆ ಮುಂದುವರೆದ ಭಾಗವಾದ್ರೆ ಕಳೆದ ಎರಡು ದಿನಗಳ ಹಿಂದೆ ಇದೇ ಕಾಂಗ್ರೆಸ್ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ಐಸಿಯಲ್ಲಿದೆ ಅದಕ್ಕೆ ಜೀವನ ಇಲ್ಲ ಅಂತ ಹೇಳಿದ್ರು. ಆದ್ರೆ ಐಸಿಯಲ್ಲಿರುವಂತ ಕಾಂಗ್ರೆಸ್ಗೆ ಇವತ್ತು ಮಾಜಿ ಮುಖ್ಯಮಂತ್ರಿಗೆ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಇವತ್ತು ಟಿಕೆಟ್ ಕೇಳುವಂತ ಪರಿಸ್ಥಿತಿ ಬಂದಿದೆಯಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕೂಡ ಆಗಿದೆ. ಹಾಗಾಗಿ ರಾಜಕಾರಣ ಯಾವತ್ತೂ ಕೂಡ ಆಗಬಾರ್ದು, ಸದಾ ಅರಿಯುವ ನೀರಿನಂತಾಗಿರ್ಬೇಕು. ಹಾಗಾಗಿ ರಾಜಕಾರಣಿಗಳು ಸದಾ ತಮಗೆ ಅಧಿಕಾರ ಇರಬೇಕು ಅನ್ನೋದಕ್ಕೆ ಬಯಸ್ತಾರೆ ಅನ್ನೋದಕ್ಕೆ ಇದಕ್ಕೆ ಸೂಕ್ತ ಉದಾಹರಣೆ ಅಂತ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶಶಿಧರ್, ತಮ್ಮ ಡೀಟೇಲ್ಸ್.